ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಉಚಿತ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆ ಉಚಿತ ಅನ್ನುವಂತಹ ಮಾಹಿತಿಯನ್ನು ಕೂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ದರ ನಿಗದಿಯ ಬಗ್ಗೆ ನಾಳೆ ನಿರ್ಧಾರ ಆಗುತ್ತೆ. ಸಿಎಂ ಜೊತೆ ಸಭೆಯಲ್ಲಿ ಚರ್ಚಿಸಿ ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ ಮಾಡುವುದಾಗಿ ತಿಳಿಸಿದ್ದಾರೆ. ಕ್ವಾರಂಟೈನ್ ಜಾರಿಗೊಳಿಸುವ ಮಟ್ಟಕ್ಕೆ ಇನ್ನೇನು ಸೋಂಕು ಹೆಚ್ಚಿಲ್ಲ, ಸೋಂಕು ಹೆಚ್ಚಾದರೆ ಮಾತ್ರ ಕ್ವಾರಂಟೈನ್ ಜಾರಿಯ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅದನ್ನು ಕಂಪಲ್ಸರಿ ಯಾವುದೇ ಸಾರಿ ಕೇಸಸ್ ಬಂದರೆ ಇಡೀ ರಾಜ್ಯದಲ್ಲಿ ಖಾಸಗಿ ಅಥವಾ ಸರ್ಕಾರಿ ಅದು ಕಂಪಲ್ಸರಿ ಆರ್ ಟಿ ಪಿ ಸಿ ಆರ್ ಮಾಡೋದಕ್ಕೆ ನಾವು ಇಲ್ಲಿ ಈಗ ಒಂದು ಅಡ್ವೈಸರಿಯನ್ನು ನಾವು ಇಶ್ಯೂ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಏನು ಈ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಇದೆ ಅದಕ್ಕೂ ಕೂಡ 20ರಲ್ಲಿ 1 ಕಂಪಲ್ಸರಿ ಆರ್ ಟಿ ಪಿ ಸಿ ಆರ್ ಮಾಡೋದಕ್ಕೆ ಹೇಳ್ತೀವಿ. ಸೊ ನಮಗೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ಯಾಕೆ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕಾದ್ರೆ ಕನಿಷ್ಠ 50 ಸ್ಯಾಂಪಲ್ ಇದ್ರೆ ನಾವು ಮಾಡ್ಬೋದು. ಸಿವಿಯರ್ ನ್ಯೂ ಇಯರ್ಗೆ ಯಾವುದೇ ಪ್ರತ್ಯೇಕ ಗೈಡ್ಲೈನ್ಸ್ ಇರೋದಿಲ್ಲ ಎನ್ನುವ ಸ್ಪಷ್ಟನೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರಿಂದ ಸಿಕ್ತಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಳ ಆಗಿಲ್ಲ, ಹೀಗಾಗಿ ಹೊಸ ವರ್ಷಕ್ಕೆ ಪಾಲಿಕೆಯಿಂದ ಯಾವುದೇ ನಿರ್ಬಂಧ ಆಗಿಲ್ಲ. ಆದರೆ ಕೊರೋನಾ ಎದುರಿಸೋದಕ್ಕೆ ಬಿಬಿಎಂಪಿ ಎಲ್ಲ ಸಿದ್ಧತೆ ನಡೆಸಿರೋದಾಗಿ ತಿಳಿಸಿದ್ದಾರೆ. ಸಾರಿ ಮತ್ತು ಐಎಲ್ಐ ಕೇಸ್ಗಳ ಮೇಲೆ ನಿಗಾ ಇಡೋದಕ್ಕೂ ಕೂಡ ಪಾಲಿಕೆ ಮುಂದಾಗಿದೆ. ಅಗತ್ಯ ಬಿದ್ದರೆ ರ್ಯಾಂಡಮ್ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿರೋದಾಗಿ ಬಿಬಿಎಂಪಿ ಕಮಿಷನರ್ ತಿಳಿಸಿದ್ದಾರೆ. ಪ್ರತ್ಯೇಕ ಗೈಡ್ಲೈನ್ಸ್ ಯಾವುದೂ ಕೂಡ ಹೊಸ ವರ್ಷಾಚರಣೆಗೆ ಇರೋದಿಲ್ಲ ಎನ್ನುವ ಸ್ಪಷ್ಟನೆಯನ್ನ ತುಷಾರ್ ಗಿರಿನಾಥ್ ನೀಡಿದ್ದಾರೆ. ಅಧಿಕಾರಿಗಳು ಅವರು ಕೂಡ ವಿದ್ಯಾವಂತರು ಇದ್ದಾರೆ, ಓದಲಿಕ್ಕೆ ಬಲ್ಲರು ಇದ್ದಾರೆ, ಅವರು ಓದಿಕೊಂಡು ಸರ್ಕಾರದ ಅಡ್ವೈಸರಿ ಪ್ರಕಾರ ನಡೆಸ್ತಾರೆ. ನಾವು ಸುಮಾರು 600ಕ್ಕಿಂತ ಜಾಸ್ತಿ ಈ ಥರ ಹಿಂದೆ ಒಂದು ಸರ್ವೆ ಆಗಿತ್ತು, 1000 ಮೇಲ್ಪಟ್ಟು ಈ ಪ್ರಕಾರ ಬ್ಲ್ಯಾಕ್ ಸ್ಪಾಟ್ ಅಂತ ಇತ್ತು. ಅದಕ್ಕೆ ನಾವು ಸರ್ವೆ ಮಾಡಿಕೊಂಡು ತದನಂತರ 650 ಸುಮಾರು ಅಷ್ಟಕ್ಕೆ ಕ್ರಮ ಕೈಗೊಂಡು ಸರಿ ಮಾಡಿಕೊಂಡಿದ್ದೇವೆ. ಆದರೂ ಸಹ 300-400 ಇವೆ, ಅದು ತೆಗೀತೀವಿ ವಾಪಸ್ ಬರ್ಬಿಡುತ್ತೆ. ನಾವು ಲಾಸ್ಟ್ ಇಯರ್ ಏನು ಹೇಳಿದ್ದೀವಿ ಅಂದರೆ ಇದಕ್ಕೆ ನಾವೇ ಸಿ ಸಿ ಟಿ ವಿ ಹಾಕ್ಲಿಕ್ಕೆ ಹೋದರೆ ಕಷ್ಟ ಉಂಟಾಗ್ಬೋದು. ಈಗ ನಿರ್ಭಯ ಸ್ಕೀಮ್ನಲ್ಲಿ ಪೊಲೀಸ್ ಏನು ಫೀಡ್ ಕೊಡ್ತಾ ಇದೆ ಅದು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ಗೆ ಬಂದರೆ ಅದನ್ನು ಕೂಡ ನಾವು ನೋಡ್ಬೋದು. ಈಗ 2 ಕಮಾಂಡ್ ಸೆಂಟರ್ ನಮ್ಮದು ಕಮಾಂಡ್ ಸೆಂಟರ್ ಕೂಡ ತಯಾರು ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ನಿರ್ಭಯ ಫೀಡಿಂದ ತಗೊಂಡು ಎಲ್ಲ ಚೆಕ್ ಮಾಡಲಿಕ್ಕೆ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಏನು ಸ್ಮಾರ್ಟ್ ಸಿಟಿ ಹತ್ರ ಇದೆ ಅದು ನಮಗೆ ಶೀಘ್ರದಲ್ಲಿ ಹ್ಯಾಂಡ್ಓವರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.